Hello guys, welcome to my channel. ಇವತ್ತು ನಾವು ಹೇಗೆ ಈಜಿಯಾಗಿ ಫೋಟೋ ನ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇಮೇಜ್ ತಗೊಳ್ಳಿ. ಇಮೇಜ್ ತಗೊಂಡು ಒಂದು ಡ್ಯೂಪ್ಲಿಕೇಟ್ ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇದೆರಡರಲ್ಲಿ ಯಾವುದಾದ್ರೂ ಒಂದು ಟೂಲ್ ಅಲ್ಲಿ ನೀವು ಇಮೇಜ್ ನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಸದ್ಯಕ್ಕೆ ಈ ಟೂಲ್ ಚೂಸ್ ಮಾಡ್ಕೊಳ್ತೀನಿ. ಇಮೇಜ್ ಬಂದ್ಬಿಟ್ಟು ಫುಲ್ ಬ್ಲೋನ್ ಔಟ್ ಆಗಿರೋದ್ರಿಂದ ಫಸ್ಟ್ ಶ್ಯಾಡೋಸ್ ಮತ್ತೆ ಹೈಲೈಟ್ಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಶ್ಯಾಡೋಸ್ ಮತ್ತು ಹೈಲೈಟ್ಸ್ ಸ್ವಲ್ಪ ಚೂರು ಅಡ್ಜಸ್ಟ್ ಮಾಡ್ಕೊಂಡಾಯಿತು. ಇವಾಗ ಇಮೇಜ್ನ ಕಟ್ ಮಾಡ್ಕೊಳ್ಳೋಣ. ಹೇರ್ಸ್ನ ಬಂದ್ಬಿಟ್ಟು ನೀವೇನು ಅಕ್ಯುರೇಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದೇನು ಬೇಡ, ಹಾಗೆ ಸ್ವಲ್ಪ ಹೇರ್ಸ್ ಮುಂದೆ ಜಾಗ ಬಿಟ್ಟಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಆಮೇಲೆ ಅದನ್ನು ಕ್ಲೀನಾಗಿ ಎಡ್ಜಸ್ನ ರಿಫೈನ್ ಮಾಡ್ಕೊಳ್ಳೋಣ. ಮತ್ತು ಸೆಲೆಕ್ಟ್ ಮಾಡೋದು ಹೆಂಗೆ ಅಂದರೆ, ಲೆಫ್ಟ್ ಕ್ಲಿಕ್ನ ಪ್ರೆಸ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ, ಮತ್ತು ಸ್ಪೇಸ್ ಬಾರ್ನ ಇಟ್ಕೊಂಡು ಲೆಫ್ಟ್ ಕ್ಲಿಕ್ನ ಇಟ್ಕೊಂಡೇ ಮೂವ್ ಮಾಡಿದ್ರೆ ಮೂವ್ ಆಗುತ್ತೆ. ಫುಲ್ ಎಲ್ಲ ಸೆಲೆಕ್ಟ್ ಆಗೋದ್ಮೇಲೆ ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ ಪಾಯಿಂಟ್ಗೆ ಬಂದು ಜಾಯಿನ್ ಮಾಡಿ, ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಸೆಲೆಕ್ಟ್ ಆದಮೇಲೆ ಏನು ಮಾಡಬೇಕು ಅಂದರೆ, ಇಲ್ಲಿ ಹೇರ್ಸ್ ಅಲ್ಲಿ ಬಂದ್ಬಿಟ್ಟು ಇನ್ನೂ ಬ್ಯಾಕ್ಗ್ರೌಂಡ್ ಹಂಗೆ ಇರೋದ್ರಿಂದ ಈ ಟೂಲ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿ. ಇದೆಲ್ಲ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಆ್ಯಂಡ್ ಮಾಸ್ಕ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಸೆಕೆಂಡ್ ಟೂಲ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ಥರ ನಿಮಗೆ ಹಿಂದೆ ರೆಡ್ಡಿಶ್ ಕಾಣಿಸಿಲ್ಲ ಅಂದರೆ ಇಲ್ಲಿ ಬಂದು ಓವರ್ಲೇ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೇರ್ಸ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡೇ ಬನ್ನಿ. ಹೇರ್ಸ್ ಎಡ್ಜಸ್ ಫುಲ್ಲು ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡೇ ಬನ್ನಿ. ಹೇರ್ಸ್ನ ಮಾತ್ರ ಸೆಲೆಕ್ಟ್ ಮಾಡಿ, ಅದು ಸ್ಕಿನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸ್ಕಿನ್ನ ಮಾಡಿದ್ರೆ ಅದು ಎರೇಸ್ ಆಗಿಬಿಡುತ್ತೆ. ಒನ್ಸ್ ಮಾಡಿದ್ಮೇಲೆ ಕೆಳಗಡೆ ಫುಲ್ ಬಂದರೆ ಲೇಯರ್ ಮಾಸ್ಕ್ ಅಂತ ಇದೆ, ಲೇಯರ್ ಮಾಸ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಕೊಟ್ಕೊಳ್ಳಿ. ಓಕೆ, ಒನ್ಸ್ ಆದಮೇಲೆ ರಿಸೈಸ್ ಮಾಡ್ಕೊಬಿಡ್ತೀನಿ ನಾನು ಇಮೇಜ್ನ. ಓಕೆ, ಇಷ್ಟು ದೊಡ್ಡ ಇಮೇಜ್ ನನಗೆ ಸಾಕು. ಸೊ ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ಇಟ್ಟಿದ್ದೀನಿ. ಈ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನೀವು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ನ ಓಪನ್ ಮಾಡಿದ್ರೆ ಈ ಇಮೇಜ್ ಅಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ಮೂವ್ ಟೂಲ್ ಅಂತ ಇದೆ, ಆ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಇಲ್ಲಿ ಎಳ್ದು ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಮೇಜ್ ಇಲ್ಲಿ ಬರುತ್ತೆ. ಇವಾಗ ಈ ಕಾರ್ ಲೇಯರ್ನ ಕೆಳಗಡೆ ಇಲ್ಲಿ ಇಡೋಣ. ಸೊ ಅವಾಗ ಇಲ್ಲಿ ನಾವು ಬರ್ತೀವಿ, Ctrl+T ಪ್ರೆಸ್ ಮಾಡಿ ಹಿಂದೆ ಬ್ಯಾಕ್ಗ್ರೌಂಡ್ ಲೇಯರ್ನ ಸೆಲೆಕ್ಟ್ ಮಾಡಿ Ctrl+T ಸೆಲೆಕ್ಟ್ ಮಾಡಿದ್ರೆ ರೀಸೈಸ್ ಮಾಡ್ಕೋಬೋದು. ಓಕೆ, ಒನ್ಸ್ ಇವಾಗ ನಾವು ಇಮೇಜ್ನ ರೀಸೈಸ್ ಮಾಡಿದ್ಮೇಲೆ ಹಿಂದೆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಾವು ಹಿಂದೆ ಬ್ಲರ್ ಮಾಡ್ಕೊಳ್ಳೋಣ. ಬ್ಲರ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಫಿಲ್ಟರ್ಸ್ ಬನ್ನಿ, ಇಲ್ಲಿ ಮೇಲ್ಗಡೆ ಫಿಲ್ಟರ್ ಬಂದಮೇಲೆ ಇಲ್ಲಿ ಬ್ಲರ್ ಅಂತ ಇದೆ, ಬ್ಲರ್ ಬಂದರೆ ಗಾಷನ್ ಬ್ಲರ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬ್ಲರ್ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಓಕೆ, ಒನ್ಸ್ ಬ್ಲರ್ ಮಾಡಿದ ತಕ್ಷಣ ಇವಾಗ ಸ್ವಲ್ಪ ಕಲರ್ ಬ್ಯಾಲೆನ್ಸ್ ಮಾಡಬೇಕು. ಸೊ ಅಡ್ಜಸ್ಟ್ಮೆಂಟ್ ಮಾಡೋಣ ಸ್ವಲ್ಪ ವೈಟ್ಸ್ನ. ಈ ಥರ ಕಲರ್ ಕರೆಕ್ಷನ್ ಮಾಡೋದು ಹೆಂಗೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಮರಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸೋರೆ ಲೈಕ್ ಮಾಡಿ, ಶೇರ್ ಮಾಡಿ. ಡೈಲಿ ಬಂದ್ಬಿಟ್ಟು ಅಪ್ಲೋಡ್ ಆಗ್ತಾನೆ ಇರುತ್ತೆ ಹೆಂಗೆ ಕಲರ್ ಕರೆಕ್ಷನ್ ಮಾಡೋದು ಮತ್ತು ಫೋಟೋಶಾಪ್ ಬಗ್ಗೆ. ಮರಿದೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಅವಾಗ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.